ಕತೆ ಕೇಳೋಣ ಹಾಗಿದ್ರೆ ಕಾಡಿಗೆ ಹೋಗೋಣ ಆ ಕಾಡಿಗೆ ಹೋಗ್ಬಿಡೋಣ ಈ ಊರ್ ಪ್ರಯೋಜನ ಆಯ್ತು ಆ ಒಂದು ಕಾಡಿಗೆ ಹೋಗುವಾಗ ಒಂದು ಭಯಂಕರವಾದ ಕಾಡಿತ್ತು ಎಂಥ ಕಾಡು ಅಂದರೆ ಭಾರಿ ಭಾರಿ ದೊಡ್ಡ ದೊಡ್ಡ ಮರಗಳು ದುಃಖ ಹಗಲಿನಲ್ಲೂ ಕಾಣೋದಿಲ್ಲ ಅಷ್ಟು ದಟ್ಟವಾದ ಕಾಡು ಕಗ್ಗಾಡು ಅಂಥಲ್ಲೇ ಸಿಂಹ ಹುಲಿ ಕರಡಿ ಚಿರತೆ ಏನೇನೆಲ್ಲ ಇರ್ತಾವಲ್ಲ ಭಯಂಕರ ಪ್ರಾಣಿಗಳು ಎಲ್ಲ ಇದ್ದವು ಭಯೋನಕವಾದ ಪ್ರಾಣಿಗಳು ಅಲ್ಲಿ ಪ್ರಾಣಿಗಳಿಗೆಲ್ಲ ಒಬ್ಬ ರಾಜ ಅಂತ ಇರ್ತಾನೆ ಅಲ್ವಾ ಹಾ ಒಂದೊಂದು ಸಲ ಸಿಂಹ ಒಂದೊಂದು ಸಲ ಆನೆ ಒಂದೊಂದು ಸಲ ಹುಲಿ ಈ ಕಥೆಗಳಲ್ಲೆಲ್ಲ ಬದಲಾಗುತ್ತೆ ಪಾಪ ಹೂಳಿಗೆ ಗೊತ್ತಿಲ್ಲ ತಾವ ರಾಜ ಅಂತ ನಾವು ಹೇಳೋದು ಸಿಂಹ ರಾಜ ಅಂತಲ್ವಾ ಈಗ ನಮ್ಮ ಕಥೆಯಲ್ಲಿ ರಾಜ ಯಾರು ಸಿಂಹ ಕಾಡಿನ ಪ್ರಾಣಿಗಳ ಒಡೆಯ ರಾಜ ಅಲ್ವಾ ಹ ಅಧಿಪತಿ ಅವನ ಹೆಸರೇನು ನಿಮ್ ಗೊತ್ತಿಲ್ಲ ಸಿಂಹ ಅಂತ ಹೇಳಿದ್ರೆ ಪ್ರಾಣಿ ಆಯ್ತು ಏ ನೀನ್ ಪ್ರಾಣಿ ಮನುಷ್ಯ ಪ್ರಾಣಿ ನಿನ್ ಹೆಸರು ಬೇರೆ ಇರುತ್ತಲ್ವಾ ಹಾಗೆ ಆ ಸಿಂಹನಿಗೊಂದು ಹೆಸರಿದ್ದೆ ಕಥೆಯಲ್ಲಿ ಇಲ್ಲಿ ಏನು ಠಾಸುರಕ ಹಾಗೆ ಠಾಸುರಕ ಅಂದ್ರೆ ಇಡೀ ಇಡೀ ಕಾಡು ಗಡಗಡ ಗಡ 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 ಗಡಗಡ ನಡಗುತ್ತೆ ಆ ಥರದ್ದು ಒಂದು ಆ ಸಿಂಹ ಅಂದರೆ ಸಿಂಹ ಎಲ್ಲ ಪ್ರಾಣಿಗಳು ಬಂದ್ಕೊಂಡು ಏನು ಹೇಳಬೇಕು ಅಪ್ಪಣೆ ಕೊಡಬೇಕು ಅಂತ ಹೇಳಿ ಕೈ ಕಾಲೆಲ್ಲ ಮುಗಿಸ್ಕೊಂಡು ಕೂತಿರ್ತಾವೆ ಹೀಗೆ ಆಯಿತಾ ಅಂಥದ್ದಿರುವ ಭಾಸುರಕ ಒಂದು ದಿವಸ ಏನು ಹೇಳ್ತಾನೆ ನನಗೀಗ ವಯಸ್ಸಾಗಿ ಹೋಗಿದೆ ಎಲ್ಲ ಕಡೆ ತಿರುಗಲಿಕ್ಕೆ ಆಗೋದಿಲ್ಲ ಮುತ್ಕೊಂಡೆ ಇರಬೇಕು ಅದಕ್ಕೆ ನನಗೆ ಭೇಟಿ ಆಡಲಿಕ್ಕೆಲ್ಲ ಕೈಯಲ್ಲಿ ಶಕ್ತಿ ಇಲ್ಲ ಅದಕ್ಕೆ ನೀವು ದಿನಕ್ಕೊಂದೊಂದು ಪ್ರಾಣಿ ನೀವಾಗಿ ಬಂದು ನಾನು ಬಾಳು ನೀವು ಬಂದು ನಾನು ಬಾಯೊಳಗೆ ಬೀಳಬೇಕು ನಾನು ತಿಂತೇನೆ ಅಂತ ಒಂದಾಯ್ತಾ ಹೊಟ್ಟೆ ತುಂಬಬೇಕಲ್ಲ ಪಾಪ ರಾಜ ಹೇಳಿದ್ರಲ್ಲ ಅಂತ ಹೇಳಲಿಕ್ಕಾಗತ್ತಾ ಆಯಿತು ಅಂತೂ ಒಪ್ಕೊಂಡು ಒಂದು ಒಪ್ಪಂದ ಆಯಿತು ಏನು ಒಪ್ಪಂದ ಆಯಿತು ದಿನಕ್ಕೆ ಒಂದು ಪ್ರಾಣಿ ತಾನಾಗಿ ಬಂದು ಬಾಸುರಕನ ಎದುರು ನಿಲ್ಲಬೇಕು ಅವನಿಗೆ ಆದರೂ ತಿಂತಾನೆ ಅಂದರೆ ಬಿಡ್ತಾನೆ ಅಲ್ಲ ಹೀಗಾಯ್ತು ದಿನಕ್ಕೂ ಒಂದೊಂದು ಪ್ರಾಣಿಗಳು ಇದ್ದು ಪಾಪ ಅವು ಅಷ್ಟಕ್ಕೆ ಒಂದು ಸಲ ಏನು ಬಂತು ಒಂದು ಪಾಳಿ ಪಾಳಿ ಅಂದರೆ ಏನು ಕ್ಯೂ ಅಂತೀರಲ್ಲ ಯಾರು ಕ್ಯೂ ಬಂತು ಒಂದು ಮೊಲ 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 ಗೊತ್ತಲ್ವಾ ರ್ಯಾಟ್ ರ್ಯಾಟ್ ಅನ್ನೋದು ಎಷ್ಟೊಂದು ಇಷ್ಟು ಉದ್ದ ಇರುತ್ತೆ ಪಾಪ ಅಲ್ವಾ ಕಿವಿ ಹೀಗೆ 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 ಅಂತ ಇರುತ್ತೆ ಅಲ್ವಾ ಮೊಲ ಅದು ಹೋಗಬೇಕು ನಾಳೆ ನಾಳೆ ಪಾಸುರಕ್ಕನ ಎದುರು ಹೋಗಿ ಕೂತ್ಕೊಳ್ಬೇಕು ಇವತ್ತು ರಾತ್ರಿಯಲ್ಲ ಅದಕ್ಕೆ ಪಾಪ ನಿದ್ದೆ ಇಲ್ಲ ಚಡಪಡಿಸುತ್ತೆ ಏನು ಮಾಡೋದು ಏನು ಮಾಡೋದು ನಾಳೆ ಹೋಗ್ಬೇಕಲ್ಲಪ್ಪ ನಾನು ಅಂತ ತಿಂತುಬಿಡ್ತಾನಲ್ಲ ಅಂತ ಏನೋ ಹಾಕ್ಕೊಂಡು ಏನಾದರೂ ತಪ್ಸ್ಕೊಳ್ಳು ತಪ್ಸ್ಕೊಳ್ಳು ಆಗಿಲ್ಲ ಅವನು ಅವನು ಯಾರನ್ನ ಕಡಿಸ್ತಾನಲ್ವ ಅಂತೂ ತಲೆ ಬಿಸಿ ಮಾಡಿಕೊಂಡು ತಲೆ ಬಿಸಿ ಮಾಡೋದು ಮಾಡುತ್ತಾ ಮಲೆ ತಲೆ ಬಿಸಿ ಮಾಡುತ್ತೆ ಮೊಲಗೆ ತಲೆ ಇದ್ದ ಮೇಲೆ ತಲೆ ಬಿಸಿ ಮಾಡಲೇಬೇಕಲ್ಲ ಹಾಗೆ ಹೊರಡ್ತು ಎಲ್ಲಿ ಮೊಲ ತನ್ನ ಪೊದೆಗಳಲ್ಲಿ ಇರ್ತಾವ ಅವುಗಳು ಗೊತ್ತಲ್ಲ ಬುಷ್ ಪದೆ ಪದೆ ಪೊದೆ ಪದೆ ಮನೆಯೆಲ್ಲ ಇರ್ತಾವೆ ಬುಷ್ ಆದರೆ ಅಲ್ಲಿಂದ ಹೊರಡ್ತು ಬೆಳಿಗ್ಗೆ ಇವತ್ತು ಇವತ್ತೇನಾದರೂ ಮಾಡಿ ಆ ಭಾಸು ಒಂದು ಬುದ್ಧಿ ಕಲಿಸ್ಬೇಕು ಅಂತ ಏನೋ ಅಂತ ಏನೋ ಐಡಿಯಾ ಏನು ಹೊಳಿಲಿಲ್ಲ ಹೊರಡ್ತು ಹೊರಡ್ದೇನೋ ಅವನು ಏನು ಮಧ್ಯಾಹ್ನದ ಹೊತ್ತು ತಾನೇ ತಿನ್ನೋದು ಹಸಿವೆ ಆಗೋದು ಮಧ್ಯಾಹ್ನ ಅಲ್ಲ ಸಾಮಾನ್ಯ ಆ ಹಸಿವೆ ಆಗೋ ಹೊತ್ತಿಗೆ ಹೋಗಬಾರ್ದು ಅಂತ ಅದು ಒಂದು ತೀರ್ಮಾನ ಮಾಡ್ಕೊಳ್ತು ಯಾಕೆ ಹಸಿವೆ ಹೆಚ್ಚಿದಷ್ಟು ಏನಾಗುತ್ತೆ ಹಾಂ ನಡಗುತ್ತೆ ತಲೆ ಓಡೋದಿಲ್ಲ ಅದು ಹಾಗೆ ಒದ್ದಾಡಬೇಕದು ಅಂತ ಹೇಳ್ಕೊಂಡು ನಿಧಾನದಲ್ಲಿ ಅಲ್ಲೋಗ್ಕೊಂಡು ಹೋಗಿಕೊಂಡು ಗ ಏನು ನೀರು ಹತ್ರ ಹೋಗಿ ಕಾಡತ್ತಿರೋಗಿ ಅಲ್ಲೆಲ್ಲೋ ಹೋಗಿ ಮರ ಹತ್ತಿ ಕೆಳಗಾರಿ ಅಲ್ಲಿ ನೋಡಿ ಇಲ್ಲಿ ನೋಡ್ಕೊಂಡು ನಿಧಾನ ಬರ್ತಾ ಇದೆ ಲೇಟ್ ಲೇಟ್ ಮಾಡಿಕೊಂಡು ಹೀಗೆ ಬರುತ್ತಿರಲಾಗಿ ಏನು ಬಂತು ದಾರಿ ಮೇಲೆ ಬರ್ತಿರುವಾಗ ಇದ್ದಕ್ಕಿದ್ದಾಗೆ ಅದಕ್ಕೊಂದು ಬಾವಿ ಕಾಣುತ್ತೆ ಏನೋ ಬಾವಿ 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 ಕಾಣುತ್ತೆ ಸುಮ್ಮನೆ ಹೀಗೆ ಈಗ ನೋಡ್ತು ಇದು ಇದು ಹಾಂ ಹಾಂ ಹಾ ಅಂತ ಹೇಳ್ಕೊಂಡು ಸೀದಾ ಬಹಳ ಉತ್ಸಾಹದಲ್ಲಿ ಚುರುಕಿನಲ್ಲಿ ಎಲ್ಲಿಗೆ ಬಂತು ಹತ್ರ ಬರ್ತದೆ ಬರುವಾಗ ತಡ ತಡಗೆ ಹೋಗಿದೆ ಸಂಜೆಯಾಗೋಗಿದೆ ಯಾಕೆ ತಡ ಮಾಡಿದೀ ಸೀವೈ ಹಸಿ ಹಸಿಮೆಯಿಂದ ನಾನು ಕಂಗಾಲಾಗಿದ್ದೇನೆ ಅಂತ ಸಿಂಹ ಹೇಳ್ತು ಪಾಪ ಅದು ಹಿಂಗೆ ಬರೆದು ದಾರಿಯಲ್ಲಿ ಏನೋ ದಾರಿಯಲ್ಲಿ ಓ ಅಲ್ಲಿ ಬರುವಾಗ ಇನ್ನೊಂದು ಸಿಂಹ ಸಿಕ್ಕಿಬಿಡ್ತು ನನ್ನನ್ನು ತಡೆದು ಬಿಡ್ತು ಇನ್ನೊಂದು ಸಿಂಹ ಮಲ ಕಥೆ ಹೇಳೋದು ಇನ್ನೊಂದು ಸಿಂಹ ಸಿಕ್ಕಿಬಿಡ್ತು ಆ ಸಿಂಹ ಏನು ಹೇಳ್ತು ಗೊತ್ತಾ ಅಂದೆ ಅಯ್ಯೋ ಅದು ಈ ಕಾಡಿಗೆ ಯಾವ ಕಾಡಿಗೆ ಇವರು ಇದಾನಲ್ಲ ಭಾಸುರಕ್ಕ ಇದಾನಲ್ಲ ಇವನು ಕಾಡಿನ ರಾಜ ಅಲ್ವಾ ಆ ಸಿಂಹ ಹೇಳ್ತು ನಾನು ಕಾಡಿನ ರಾಜ ಎಲ್ಲಿಗೆ ಹೊರಟಿದ್ದೀ ಅಂತ ಹೆದರಿಸಿಬಿಡ್ತು ಅಯ್ಯೋ ಹಾಗೆ ನೀವೇ ಅಲ್ವಾ ಕಾಡಿನ ರಾಜರು ಭಾಸರಕ ನಾನೇ ಇಲ್ಲ ಅದು ಹೇಳ್ತು ನಾನು ರಾಜ ಅಂತ ಗೆ ನಾನಿಲ್ಲ ನಾನು ಭಾಸುರಕ್ಕನ ಹತ್ರ ಹೊರಟಿದ್ದೇನೆ ಭಾಸರಕ್ಕನ ಭೇಟಿ ಮಾಡಬೇಕು ಅಂತ ಅಂತ ಸಾಧ್ಯವಿಲ್ಲ ನಾನು ಕಾಡಿನ ರಾಜ ಇನ್ನೊಬ್ಬನು ಇರಲು ಸಾಧ್ಯವಿಲ್ಲ ಕರೆದುಕೊಂಡ ಭಾವನನ್ನು ನಾನು ಅವನೊಂದಿಗೆ ಹೋರಾಡುತ್ತೇನೆ ಯಾರು ಗೆಲ್ಲುತ್ತಾರೋ ಅವರ ಹೇಳ್ದ ಯಾರೋ ಆ ಸಿಂಹ ಏನು ಸ್ವಾಮಿ ಇಷ್ಟು ಅದಕ್ಕೆ ತಡ ಆಯಿತು ಅಂತ ಇಂದರೆ ಬೇಗ ಬಂದ್ಬಿಡ್ತಿದ್ದೆ ಹೆದಿ ನನ್ನನ್ನು ನಿಲ್ಲಿಸಿ ಇಲ್ಲ ಅವನು ಕರ್ಕೊಂಡು ಅಂತ ಈಗ ಏನಾಗಬೇಕು ಹಾ ನಾನು ರಾಜಾಗಿರುವಾಗ ಇನ್ನೊಬ್ಬ ನಾನು ರಾಜ ಅಂತಾನಲ್ಲ ಇಲ್ಲ ಎಲ್ಲಿದ್ದಾನು ಅಲ್ಲಿ ತಾರಿ ಮೇಲೆ ನೋಡಿದ್ದಾನೆಂದು ಕರೆದುಕೊಂಡು ಹೋಗು ನನ್ನನ್ನು ಈ ಅಂದ್ಕೊಂಡು ಮಲ ಹೋಯ್ತು ಬಾಸರಕನ್ ಕರ್ಕೊಂಡು ಎಲ್ಲಿ ಹೋಯ್ತು ಬಾವಿ ಹತ್ರ ಬಾವಿ ಹತ್ರ ಹೋಯ್ತು ಬಾವಿ ಹತ್ರ ಹೋಗಿ ನೀವು ಇಲ್ಲೇ ಇರಿ ಆಗ ಅಲ್ಲಿದ್ದ ನಾನು ಹೋಗಿ ಅವನು ಕರ್ಕೊಂಡು ಬರ್ತೇನೆ ಸಿಂಹ ಕುಳಿತುಕೊಂಡು ಅಂತಿದೆ ಹೀಗೆ ಮಾಡ್ಕೊಂಡು ಹೋಯ್ತು ಬಾವಿ ಹತ್ರ ಹೋಯ್ತು ಏನಿದೆ ಅಲ್ಲಿ ಸಿಂಹ ಇದೆಯಾ ಅಲ್ಲಿ ಹಾ ನೋಡ್ತು ಸ್ವಲ್ಪ ಹೊತ್ತು ನೋಡ್ ಒಂದು ಐದು ನಿಮಿಷ ಹತ್ತು ನಿಮಿಷ ಆದಮೇಲೆ ಅಲ್ಲಿ 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 ಅಲ್ಲಿದೆ ಈಗ ನೋಡಿ ಹೇಳಿ ಬಂದೆ ನಾನು ಬನ್ನಿ 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 ಇಲ್ಲಿ 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 ಹೋಯ್ತು ಪಾಸುರಕ್ಕ ಎಲ್ಲಿ ಹೋದ ಬಾವಿ ಬಾವಿ ಹತ್ತಿರ ಹೋದ ಬಾವಿಯಲ್ಲಿ ಸಿಂಹ ಉಂಟಾ ಇಲ್ಲವ ಬಾವಿಯಲ್ಲಿ ನೀರಿದೆ ಏನು ಮಾಡ್ತೋ ಈಗ ಇಣುಕತು ಕೆಳಗೆ ಎಲ್ಲಿ ಇಣಿತ ಬಾವಿಯ ಒಳಗಡೆ ನೀರಿನಲ್ಲಿ ಇಣುಕತು ಅಲ್ಲಿ ಹೀಗ ಇಣುಕುವಾಗ ಏನ್ ಕಾಣ್ತೋದಿಬಿಂಬ ಪ್ರತಿಬಿಂಬ ಸಿಂಹದ ಅದೇ ಭಾಸುರ ಕನ ಮುಖಬಿಂಬ ಹಾ ಕಾಣ್ತಾ ಇದೆ ಎಲ್ಲಿ ನೀರಲ್ಲಿ ಪ್ರತಿಬಿಂಬ ಅಂತ ನೀ ಗೊತ್ತಿದ್ಯಾ ಹೇ ಅದ್ ಕತೆ ಇದು ಈಗ ನೋಡ್ತಾ ಇಲ್ಲ ನೋಡ್ಕೊಳ್ಳ ಅಲ್ಲೊಂದು ಸಿಂಹ ಇದೆ ಹಾಂ ಮೊಲ ಹೇಳಿದ್ದು ಯಾವುದು ಅಲ್ಲೊಂದು ಸಿಂಹ ಇದೆ ಅಂತ ಹೇಳಿತ್ತಲ್ಲ ಅನ್ಕೊಂಡು ಆ ಸಿಂಹ ನೋಡಿ ಸಿಟ್ಟು ಬಂದದ್ದು ಇದಕ್ಕೆ ಅದ ತಾನೇ ಸಿಂಹ ಇದು ಹೀಗೆ ಮಾಡಿದಾಗ ಏನಾಯ್ತು ಕಾಣಿಸುತ್ತ ಮಾತ್ರ ಅಲ್ಲ ಧ್ವನಿ ಹಾ ಪ್ರತಿಧ್ವನಿ ಪ್ರತಿಧ್ವನಿ ಅಲ್ವಾ ಪಡಿದನಿ ಶುದ್ಧ ಕನ್ನಡದಲ್ಲಿ ಪಡಿದನಿ ಸಂಸ್ಕೃತದಲ್ಲಿ ಪ್ರತಿಧ್ವನಿ ಅದು ಮಾಡಿದ ಅದು ಅದು ಎರಡು ಮೂರು ನಾಲ್ಕು ಎಂಟು ಹತ್ತರಷ್ಟು ಏನು ಯಾಕೋ ಪ್ರತಿಧ್ವನಿ ಆಗಿ 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 ಅದ್ರ ಮುಖಕ್ಕೆ ಬಡೀತದೆ ಸಿಟ್ಟು ಬಂದು ಹೋಯ್ತು ಅದಕ್ಕೆ ಯಾಕೆ ಅಲ್ಲೊಂದು ಅಲ್ಲ ಇನ್ನು ತಡಿಲಿಕ್ಕಾಗೋದಿಲ್ಲ ಸಿಂಹದಂಥ ಸಿಂಹ ಹುಲಿಗಳು ಕೊನೆಗೆ ಏನು ಮಾಡ್ತಾವೆ ಸಿಟ್ಟು ಜಾಸ್ತಿ ಬಂದ ಕೂಡಲೇ ದಾಳಿ ಮಾಡ್ತಾವೆ ಹಾರ್ತಾವೆ ಅಟ್ಯಾಕ್ ಮಾಡ್ತಾವೆ ಅಲ್ವಾ ಇದು ಏನಾಯ್ತು ನೀರಿಗೆ ಬಿದ್ದೋಯ್ತು ಪಾಸುರಕ್ಕೆ ಸತ್ತಾಯ್ತು ಮೊಲ ಅಲ್ವಾ ಇದಕ್ಕೇನು ಬೇಕು ಸ್ವಲ್ಪ ಬುದ್ಧಿಶಕ್ತಿ ಉಪಾಯ ಉಪಾಯ ಬೇಕು ಉಪಾಯದಿಂದ ಅಪಾಯವನ್ನ ತಪ್ಪಿಸಿಕೊಳ್ಳುವುದು